ಸ್ನೇಹಿತರೆ, ತಮಗೆಲ್ಲ ತಿಳಿದಿರುವಂತೆ 10ನೇ ತಾರೀಕಿಗೆ ಚುನಾವಣೆ ಇದೆ. ಈಗಾಗಲೇ ಕಾಂಗ್ರೆಸ್ ಪಕ್ಷದ ವತಿಯಿಂದ ನಾನು, ರಾಜಶೇಖರ್ ಪಾಟೀಲ್ ಅವರು, ರಹೀಂ ಖಾನ್ ಅವರು, ವಿಜಯ್ ಸಿಂಗ್ ಅವರು, ಎಲ್ಲ ಬ್ಲಾಕ್ ಅಧ್ಯಕ್ಷರುಗಳು, ಜಿಲ್ಲಾಧ್ಯಕ್ಷರುಗಳು, ಇಡೀ ಜಿಲ್ಲಾದ್ಯಂತ ನಾವು ಸುತ್ತಾಡಿದ್ದೇವೆ. ಎಲ್ಲ ಕಡೆ ಕಾಂಗ್ರೆಸ್ ಪಕ್ಷದ ಅಲೆ ಇದೆ. ಜನ ರಾಜ್ಯ ಮತ್ತು ಕೇಂದ್ರದ ಬಿಜೆಪಿ ಸರ್ಕಾರದ ದುರಾಡಳಿತ, ಅವರ ದುರಹಂಕಾರ, ಅವರ ದುರ್ವರ್ತನೆ, ಅವರ ರೈತ ವಿರೋಧಿ ನೀತಿ, ಬೆಲೆ ಏರಿಕೆ, ನಿರುದ್ಯೋಗದ ಸಮಸ್ಯೆ, ಇವತ್ತು ಎಲ್ಲ ಆಡಳಿತದಲ್ಲಿ ಎಲ್ಲ ರಂಗದಲ್ಲಿ ಏನು ವಿಫಲ ಆಗಿದ್ದಾರೆ, ಜನ ತತ್ತರಿಸಿ ಹೋಗಿದ್ದಾರೆ, ಜನ ರೊಚ್ಚಿಗೆದ್ದಿದ್ದಾರೆ, ಜನ ರೋಷದಲ್ಲಿದ್ದಾರೆ. ಯಾವಾಗ ಯಾವಾಗ ಈ ಒಂದು ಜನವಿರೋಧಿ ಬಿಜೆಪಿ ಸರ್ಕಾರವನ್ನು ಬುಡದಿಂದ ಕಿತ್ತಾಕಬೇಕು ಅಂತೇಳಿ ಕಾಯ್ತಾ ಇದ್ದಾರೆ. ಹೀಗಾಗಿ ಬೀದರ್ ಜಿಲ್ಲೆಯಲ್ಲಿ ಇವತ್ತು ವಿಧಾನ ಪರಿಷತ್ತಿನ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದಂಥ ಭೀಮರಾವ್ ಪಾಟೀಲ್ ಅವರು 100ಕ್ಕೆ 100% ಪ್ರಚಂಡ ಬಹುಮತದಿಂದ ಗೆಲ್ತಾರೆ ಅನ್ನುವಂಥ ವಿಶ್ವಾಸ ನನಗಿದೆ. ದಿಸ್ ವಿಡಿಯೋ ಸ್ಪಾನ್ಸರ್ ಬೈ ನಾಲೆಜ್ ಪಾರ್ಕ್ ದಿ ಕ್ರಿಯೇಟಿವ್ ಸ್ಕೂಲ್ ಕುರಾಲಿ ಸೂಪರ್ ಮಾರ್ಕೆಟ್ ದಿವಾಲಿ ಬಿಗ್ ಆಫರ್. ಇವತ್ತು ನಾನು ನೋಡಿದ್ದೇನೆ ಮಾನ್ಯ ಭಗವಂತ ಕುಮಾರ್ ಅವರು ಮತ್ತು ಬಿಜೆಪಿ ಅಭ್ಯರ್ಥಿ ಪ್ರಕಾಶ್ ಖಂಡ್ರೆ ಅವರು ಒಂದು ಬೀದರ್ನಲ್ಲಿ ಪತ್ರಿಕಾಗೋಷ್ಠಿ ಮಾಡಿದ್ದಾರೆ. ಆ ಪತ್ರಿಕಾಗೋಷ್ಠಿಯಲ್ಲಿ ಇವತ್ತು ವೈಯಕ್ತಿಕವಾಗಿ ನನ್ನ ಬಗ್ಗೆ, ರಾಜಶೇಖರ್ ಪಾಟೀಲ್ ಅವರ ಬಗ್ಗೆ ನಿಂದನೆ ಮಾಡುತ್ತಾ, ಬರೀ ಸುಳ್ಳು ಹೇಳುತ್ತಾ ಜನರಿಗೆ ದಾರಿ ತಪ್ಪಿಸುವಂಥ ಒಂದು ಕೆಲಸ ಮಾಡಿದ್ದಾರೆ. ಇವತ್ತು ಅವರು ಈ ಚುನಾವಣೆಯಲ್ಲಿ ನಾವು ಮತದಾರರ ಮೇಲೆ ಒತ್ತಡ ಹಾಕ್ತೀವಿ, ನಾವು ಮತಗಟ್ಟೆಯಲ್ಲಿ ಎಸ್ಕಾರ್ಟ್ ತಗೊಂಡು ಹೋಗ್ತೀವಿ, ನಾವು ಮತದಾರರ ಮೇಲೆ ಇವತ್ತು ದಬ್ಬಾಳಿಕೆ ಮಾಡ್ತೀವಿ, ಹೆದರಿಸ್ತೀವಿ, ಬೆದರಿಸ್ತೀವಿ, ಈ ರೀತಿಯಲ್ಲಿ ಇಲ್ಲ ಸಲ್ಲದ ಆರೋಪವನ್ನು ಮಾಡಿದ್ದಾರೆ. ಇವತ್ತು ಖೂಬಾನ ಆರೋಪಕ್ಕೆ ಯಾವುದೇ ಕಿಮ್ಮತ್ತಿಲ್ಲ, ಯಾವುದೇ ಬೆಲೆ ಇಲ್ಲ. ಇವತ್ತು ಆಧಾರ ರಹಿತವಾದಂಥ ಹೇಳಿಕೆಗಳು, ಮತ್ತೆ ಅದು ಅವರ ಏನಪ್ಪ, ಅವರ ಚಾಣಾಕ್ಷತನ ಏನಿದೆ ಅಂತೇಳಿದ್ರೆ ಜನರಿಗೆ ದಾರಿ ತಪ್ಪಿಸಲಿಕ್ಕೆ ಅವ್ರು ಏನೇನು ಮಾಡ್ತಾರಲ್ಲ ಅವೆಲ್ಲ ಪ್ರತಿಪಕ್ಷದ ಅವರ ಮೇಲೆ ಆರೋಪ ಮಾಡ್ತಾರೆ. ಉಲ್ಟಾ ಚೋರ್ ಕೋತ್ವಾಲ್ ಕೋ ಡಾಟೆ ಅನ್ನುವಂಥ ರೀತಿಯಲ್ಲಿ ಅವರೇನು ಇವತ್ತು ಮತದಾರರ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ, ಅವ್ರಿಗೆ ಎದುರಿಸ್ತಾ ಇದ್ದಾರೆ, ಬೆದರಿಸ್ತಾ ಇದ್ದಾರೆ, ಬ್ಲ್ಯಾಕ್ಮೇಲ್ ಮಾಡ್ತಾ ಇದ್ದಾರೆ. ಈಗಲೇ ನಾವೆಲ್ಲ ಕೂಡಿ ಬಸವ ಕಲ್ಯಾಣದಲ್ಲಿ ಚುನಾವಣಾ ಪ್ರಚಾರಕ್ಕೆ ಹೋಗಿದ್ದೇವೆ. ಇವತ್ತು ನಾರಾಯಣ್ಪುರ್ಗೆ ಇಲ್ಲಿ ಇವತ್ತು ನಮ್ಮ ಕಾರ್ಯಕರ್ತರ ಸಮಾಲೋಚನೆ, ಯಾಕೆಂದರೆ ಪ್ರಚಾರ ಸಮಯ ಮುಗಿದೋಗಿದೆ. ನಮ್ಮ ಏನು ಕಾಂಗ್ರೆಸ್ನ ಬೆಂಬಲಿತ ಗ್ರಾಮ ಪಂಚಾಯತ್ ಸದಸ್ಯರ ಜೊತೆಯಲ್ಲಿ ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಅವರು ನಮಗೆ ಹೇಳ್ತಾರೆ, ಇಲ್ಲಿನ ಸ್ಥಳೀಯ ಆಡಳಿತಾರೂಢ ಶಾಸಕರು ನಮಗೆ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ, ಹೆದರಿಸ್ತಾ ಇದ್ದಾರೆ, ಬೆದರಿಸ್ತಾ ಇದ್ದಾರೆ. ಇವತ್ತು ಮಂತ್ರಿಗಳು, ಕೇಂದ್ರ ಮಂತ್ರಿಗಳು ನೇರವಾಗಿ ಮಾತನಾಡಿ, ನೀವು ಯಾರಾದರೂ ಕಾಂಗ್ರೆಸ್ಗೆ ಮತ ಕೊಟ್ಟರೆ ನಿಮ್ಮ ಅನುದಾನ ಕಡಿತ ಮಾಡ್ತೀವಿ, ನಿಮಗೆ ಮನೆ ಕೊಡೋದಿಲ್ಲ, 15 ಫೈನಾನ್ಸ್ ಬಂದ್ ಮಾಡ್ತೀವಿ, ಉದ್ಯೋಗ ಖಾತ್ರಿ ಬಂದ್ ಮಾಡ್ತೀವಿ. ಇವತ್ತು ನಿಮಗೆ ಈ ರೀತಿಯಲ್ಲಿ ಎಲ್ಲ ರೀತಿಯ ಒತ್ತಡ ಮತ್ತು ಎಲ್ಲ ರೀತಿಯ ದಬ್ಬಾಳಿಕೆ ಮಾಡುವಂಥ ಕೆಲಸ ಇವತ್ತು ಬಿ ಜೆ ಪಿ ಮಾಡ್ತಾ ಇದೆ. ಅವರ ಇತಿಹಾಸ ನೋಡ್ರಿ, ಅವರಿಗೆ ಪ್ರಜಾಪ್ರಭುತ್ವದ ಮೇಲೆ ನಂಬಿಕೆ ಇಲ್ಲ, ಸಂವಿಧಾನದ ಮೇಲೆ ನಂಬಿಕೆ ಇಲ್ಲ, ರೈತರ ಮೇಲೆ ಜೀಪ್ ಹಾಯಿಸಿ ರೈತರಿಗೆ ಕೊಲೆ ಮಾಡಿ, ಇವತ್ತೇನೋ ಹಾಡು ಆಗಲೇ ಆ ಕೊಲೆ ಮಾಡಿದ್ದವರಿಗೆ ಪೊಲೀಸ್ ರಕ್ಷಣೆ ಕೊಡ್ತಾರೆ, ಯಾರು ಇವತ್ತು ಸಾಂತ್ವನ ಹೇಳಿಕ್ಕೆ ಹೋಗಿದಂಥ ಪ್ರಿಯಾಂಕಾ ಗಾಂಧಿ ಅವರಿಗೆ ಬಂಧನ ಮಾಡ್ತಾರೆ, ಇದು ಪ್ರಜಾಪ್ರಭುತ್ವದ ಕಗ್ಗೊಲೆ ಅಲ್ವಾ? ಇದೇ ರೀತಿಯಲ್ಲಿ ಇಲ್ಲಿನೂ ಮಾಡಲಿಕ್ಕೆ ಹೊರಟಿದ್ದಾರೆ. ನಾವು ಅಮಿಷ ಒಡ್ಡೋದಿಲ್ಲ, ಕಾಂಗ್ರೆಸ್ನವರು ಅಮಿಷ ಒಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ನಿಜವಾಗಿ ಯಾರು ಅಮಿಷ ಒಡ್ಡಿದ್ದಾರೆ? ಮಾನ್ಯ ಭಗವಂತ ಕುಮಾರ್ ಅವರೇ, ಬೀದರ್ ಜಿಲ್ಲೆ ಜನರಿಗೆ ಉತ್ತರ ಕೊಡಿ. ಪ್ರತಿಯೊಬ್ಬರಿಗೆ ಒಂದೊಂದು ಬೆಳ್ಳಿ ನಾಣ್ಯ ಕೊಟ್ಟಿದ್ದೀರಿ, ಕೊಟ್ಟಿದ್ದೀರಾ ಅಥವಾ ಇಲ್ಲ? ಇದು ಸತ್ಯ ಇದೆ ಅಥವಾ ಇಲ್ಲ? ಪ್ರಮಾಣ ಮಾಡಿ ಹೇಳಿ, ಮತದಾರರಿಗೆ ಹೇಳಿ. ನೀವು ಒಂದೊಂದು ಸೀರೆ ಕೊಟ್ಟಿದ್ದೀರಿ ಅಮಿಷ ಅಂತಲೇ ಹೇಳಿ, ನೀವು ಬಹಿರಂಗವಾಗಿ ಜನರಿಗೆ ಉತ್ತರ ಕೊಡಿ. ಸೀರೆ ಕೊಟ್ಟಿದ್ದು ಸತ್ಯ ಇದೆಯಾ ಸುಳ್ಳಿದೆ? ಮತ್ತೆ ಪತ್ರಿಕಾಗೋಷ್ಠಿ ನೋಡಿ, ಪತ್ರಿಕಾಗೋಷ್ಠಿಯಲ್ಲಿ ಹೇಳ್ತಾರೆ, ನಿರ್ಭಯದಿಂದ, ನಿರ್ಭೀತಿಯಿಂದ ಇವತ್ತು ಪಾರದರ್ಶಕವಾಗಿ
ಚುನಾವಣೆ ಆಗಬೇಕು ನಾವು ಹೇಳ್ತಾ ಇದ್ದೀವಿ ಪ್ರತಿಪಕ್ಷದಲ್ಲಿ ಇದ್ದೀವಿ ಇವತ್ತು ನೀವು ಎಲ್ಲಾ ಅಧಿಕಾರಿಗಳನ್ನು ದುರ್ಬಳಕೆ ಮಾಡಿಕೊಳ್ಳುತ್ತಾ ಇದ್ದೀರಿ ಇದೇ ಬಸುಕಲ್ಯಾಣದಲ್ಲಿ ತಾಲ್ಲೂಕು ಪಂಚಾಯಿತಿ ಏಡಿ ಅನೇಕ ಜನ ಅಧಿಕಾರಿಗಳು ಅನೇಕ ಜನ ಬಸುಕಲ್ಯಾಣ ಮತ್ತು ಅವರಾದ್ನಲ್ಲಿ ವಿಶೇಷವಾಗಿ ಅನೇಕ ಜನ ಇವತ್ತೇನು ಪಿಡಿಓಗಳು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಮೇಲೆ ಒತ್ತಾಯ ಮಾಡಿ ನೀವು ಎಲ್ಲಾ ಗ್ರಾಮ ಪಂಚಾಯಿತಿ ಸದಸ್ಯರಿಗೆ ಸಂಪರ್ಕ ಮಾಡಿ ಯಾರು ಮತ ಕೊಡದೇ ಇದ್ದರೆ ಅವರಿಗೆ ಇವತ್ತು ಹೆದರಿಸಿ ಬೆದರಿಸಿ ಬ್ಲ್ಯಾಕ್‌ಮೇಲ್ ಮಾಡಿ ಅನ್ನುವಂತ ಅನೇಕ ಉದಾಹರಣೆಗಳು ಇದ್ದಾವೆ ಹೀಗಾಗಿ ದುರುಪಯೋಗ ಮಾಡುವಂತವರು ನೀವು ಸುಳ್ಳು ಹೇಳುವಂತವರು ನೀವು ಇವತ್ತು ಎಲ್ಲಾ ರೀತಿಯಲ್ಲಿ ನಿಮಗೆ ಸೋಲಾಗ್ತದೆ ಅನ್ನುವಂತ ಭೀತಿ ಇದೆ ಈಗಾಗ ಭೀತಿಯಿಂದ ನೀವೆಲ್ಲರೂ ಮಾನಸಿಕ ಸಮತೋಲನ ಕಳ್ಕೊಂಡು ಬಿಟ್ಟಿದ್ದಾರೆ ಬಿಜೆಪಿ ಅಭ್ಯರ್ಥಿ ಈಗಲೇ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಏನಪ್ಪ ನಾನು ಯಾವತ್ತಿಗೂ ಕಾಂಗ್ರೆಸ್ನ ಸದಸ್ಯನೇ ಇದ್ದಿಲ್ಲ ಏನೋ ನೀವು ಸುಳ್ಳು ಹೇಳಂತಂದು ಬಿಡಿ ನಿಮ್ಮ ನಿಜವಾದಂತ ಬಣ್ಣ ಬಯಲಾಗಿದೆ ಅದೇ ಪತ್ರಿಕಾಗೋಷ್ಠಿಯಲ್ಲಿ ಹೇಳ್ತಾರೆ 78 ರಿಂದ ನಾನು ಚುನಾವಣೆಯಲ್ಲಿ ಇದ್ದೇನೆ ರಾಜಕೀಯದಲ್ಲಿ ಇದ್ದೇನೆ ನಾನು ಎಲ್ಲಾ ಚುನಾವಣೆ ನೋಡಿದ್ದೇನೆ ಎಲ್ಲಾ ನಿಯಮಗಳು ಕಾನೂನುಗಳು ಗುರುತಿದ್ದಾವೆ ಮತ್ತೆ 78 ರಲ್ಲಿ ಯಾವ ಪಕ್ಷದಲ್ಲಿ ಇದ್ದೀರಿ ನೀವು ಇವತ್ತು 80 ರಲ್ಲಿ ಯಾವ ಪಕ್ಷದಲ್ಲಿ ಇದ್ದೀರಿ 85 ರಲ್ಲಿ ಯಾವ ಪಕ್ಷದಲ್ಲಿ ಇದ್ದೀರಿ ಅದಕ್ಕೂ ಉತ್ತರ ಕೊಡಬೇಕಲ್ಲ ಇವತ್ತು ಸುಳ್ಳು ಹೇಳುವಂತದ್ದು ಈಶ್ವರ್ ಖಂಡ್ರೆ ಅವರು ಎಸ್ಕಾರ್ಟ್ ತಗೊಂಡು ಇವತ್ತು ಯಾವ ಬೂತ್ನಲ್ಲಿ ಒಳಗಡೆ ಪ್ರವೇಶ ಮಾಡ್ತಾರೆ ನೋಡ್ತೀನಿ ನಾನು ಹೆಂಗೆ ಮಾಡ್ತಾರೆ ಈ ರೀತಿಯಲ್ಲಿ ಒಂದು ಹೇಳಿಕೆ ಕೊಡುವಂತದ್ದು ಇವತ್ತೇನು ಅವರು ಬಾಲಿಸುತ್ತಂದ ಹೇಳಿಕೆ ಒಂದು ಅವರಿಗೆ ಮಾನಸಿಕ ಸ್ಥಿತಿ ಕಳೆದುಕೊಂಡು ಈ ರೀತಿಯಲ್ಲಿ ಹೇಳಿಕೆಯನ್ನು ಅವರು ಕೊಡ್ತಾ ಇದ್ದಾರೆ ಇವತ್ತು ಅದಕ್ಕೆ ನಾನು ಸ್ಪಷ್ಟವಾಗಿ ಹೇಳಿಕೆ ಬಯಸ್ತಾ ಇದ್ದೀನಿ ನೀವೇನು ಆಲೋಚನೆ ಮಾಡಿದ್ರಿ ನೀವೇನು ಯೋಜನೆ ಹಾಕೊಂಡಿದ್ರಿ ಇವತ್ತು ತೆರೆದು ಓಟ ಹಾಕಿಸ್ಕೋಬೇಕು ಭಯ ಪಡಿಸಬೇಕು ಆತಂಕದ ವಾತಾವರಣ ನಿರ್ಮಾಣ ಮಾಡಬೇಕು ಬೂತಲ್ಲಿ ನುಗ್ಗಬೇಕು ಹಾ ನಿಮಗೆ ನುಗ್ಗಲಿಕ್ಕೆ ನಿಮಗೆ ಒಳಗಡೆ ಹೋಗಲಿಕ್ಕೆ ನಮ್ಮ ಕಾರ್ಯಕರ್ತರು ಇವತ್ತು ಅವಕಾಶ ಮಾಡಿಕೊಡೋದಿಲ್ಲ ಇವತ್ತು ನಿಷ್ಪಕ್ಷಪಾತವಾಗಿ ಪ್ರಜಾತಂತ್ರಕ್ಕೆ ಅನುಗುಣವಾಗಿ ನಿರ್ಭೀತಿಯಿಂದ ನಿರ್ಭಿಡೆಯಿಂದ ಈ ಪತ್ರಿಕಾಗೋಷ್ಠಿ ಮುಖಾಂತರ ಎಲ್ಲ ಮತದಾರರಿಗೆ ನಾನು ಹೇಳಿಕೆ ಬಯಸ್ತಾ ಇದ್ದೇನೆ ಇವರಿಗೆ ನೀವು ಹೆದರೋದು ಬೇಕಾಗಿಲ್ಲ ಇವರಿಗೆ ಭಯಪಡುವಂಥದ್ದು ಬೇಕಾಗಿಲ್ಲ ಇವತ್ತು ನಮಗೆ ಪ್ರಜಾಪ್ರಭುತ್ವದಲ್ಲಿ ವಿಶ್ವಾಸ ಇದೆ ಇವತ್ತು ಚುನಾವಣಾ ಆಯೋಗ ಇದೆ ಅನೇಕ ಇವತ್ತಿಗೂ ಸುಮಾರು ಜನ ಪ್ರಾಮಾಣಿಕರಿದ್ದಾರೆ ದಕ್ಷರಿದ್ದಾರೆ ನಾವು ಹೋರಾಟ ಮಾಡ್ತೀವಿ ನಿಷ್ಪಕ್ಷಪಾತವಾದಂಥ ಒಂದು ರೀತಿಯಲ್ಲಿ ಚುನಾವಣೆ ನಡೀಲೇಬೇಕು ಅದಕ್ಕೆ ಯಾರೂ ಭಯಪಡದೆ ಏನೋ ಮನಸ್ಸಲ್ಲಿದೆ ಯಾರಿಗೆ ಮತ ಹಾಕಬೇಕಂತಾರೆ ಇವತ್ತು ಅದಕ್ಕೆ ಮುಕ್ತವಾದಂಥ ಅವಕಾಶ ಇದೆ ಅವ್ರು ಮತ ಹಾಕಿ ಹಾಕ್ತಾರೆ ನಮ್ಮ ಅಭ್ಯರ್ಥಿ ಗೆಲುವು ನಿಶ್ಚಿತವಾಗಿದೆ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಬಸುಕಲ್ಯಾಣಕ್ಕೆ ಬಂದಿದ್ದೇವೆ ಇನ್ನೂ ಬಹಳ ಕಡೆ ಹೋಗೋರಿದ್ದೇವೆ ಎಲ್ಲ ಜಿಲ್ಲಾ ಪಂಚಾಯಿತಿಯ ಕ್ಷೇತ್ರದಲ್ಲಿ ನಮ್ಮ ಏನು ಒಂದು ಸದಸ್ಯರಿದ್ದಾರೆ ಅವ್ರ ಜೊತೆಯಲ್ಲಿ ಒಂದು ಸಮಾಲೋಚನೆ ಮಾಡ್ತಾ ಇದ್ದೇವೆ ಅದಕ್ಕೆ ಇದು ಬಸುಕಲ್ಯಾಣದ ಮಹಾಜನತೆಗೆ ವಿಶೇಷವಾಗಿ ಇಡೀ ಜಿಲ್ಲೆಯ ಏನು ನಮ್ಮ ಪಂಚಾಯಿತಿಯ ಸದಸ್ಯರುಗಳಿದ್ದಾರೆ ಅವರಿಗೆ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಇವರೆಲ್ಲ ಕೊಟ್ಟು ಒಂದು ಮಾತನ್ನು ಇಲ್ಲಿವರೆಗೆ ಪೂರ್ತಿ ಮಾಡಿಲ್ಲ ಜನವರಿ 6ನೇ ತಾರೀಕಿಗೆ ಮಾನ್ಯ ಮುಖ್ಯಮಂತ್ರಿಗಳು ಬಂದು ಇವತ್ತೇನು ಉಪಚುನಾವಣೆಗಿಂತ ಪೂರ್ವದಲ್ಲಿ ಇವರು ನೂತನ ಅನುಭವ ಮಂಟಪಕ್ಕೆ ಶಂಕುಸ್ಥಾಪನೆ ಮಾಡ್ತಾರೆ ಯಾವುದೇ ಒಂದು ಕಾಮಗಾರಿ ಶಂಕುಸ್ಥಾಪನೆ ಆಗಬೇಕು ಅಂತೇಳಿದರೆ ಟೆಂಡರ್ ಆಗಿ ಕಾರ್ಯಾದೇಶ ಕೊಡಬೇಕು ಕಾರ್ಯಾದೇಶನೂ ಕೊಟ್ಟಿಲ್ಲ ವಿಸ್ತೃತ ಯೋಜನೆ ವರದಿ ಆಗಿಲ್ಲ ವಿನ್ಯಾಸ ಆಗಿಲ್ಲ ಆದರೂ 1 ವರ್ಷ ಆಯ್ತಲ್ಲ 1 ವರ್ಷದಲ್ಲಿ ಇಷ್ಟು ಮೋಸ ಮಾಡ್ತೀರಾ ಬಸುಕಲ್ಯಾಣ ಜನರಿಗೆ ಬೀದರ್ ಜಿಲ್ಲೆ ಜನರಿಗೆ ಬಸವ ಭಕ್ತರಿಗೆ ಏನು ಉತ್ತರ ಕೊಡ್ತೀರಿ ಹೇಳಿ ಇವತ್ತು ಚುನಾವಣೆಯಲ್ಲಿ ಬರ್ತಾ ಇದ್ದೀರಲ್ಲ ಇವತ್ತು ನೀವು ಹೇಳಿದಿರಿ ಮರಾಠ ನಿಗಮ ಮಾಡ್ತೀವಿ ಮರಾಠ ನಿಗಮ ಮಾಡಿದ್ರ ಅದಕ್ಕೆ ಅನುದಾನ ಕೊಟ್ಟಿದ್ದೀರಾ ನೀವು ಹೇಳಿದ್ರಿ ವೀರಶೈವ ಲಿಂಗಾಯತ್ ನಿಗಮ ಮಾಡ್ತೀವಿ ನಿಗಮ ಮಾಡಿದ್ರ ಸುಳ್ಳು ಹೇಳಿದಿರಲ್ಲ ನಾಚಿಕೆ ಆಗಲ್ವಾ ನಿಮಗೆ ಬೀದರ್ ಸಹಕಾರ ಸಕ್ಕರೆ ಕಾರ್ಖಾನೆ ಪುನರಾರಂಭ ಮಾಡ್ತೀವಿ ಪುನಶ್ಚೇತನ ಮಾಡ್ತೀವಿ ಗೃಹಮಂತ್ರಿಗಳೇ ಬಂದು ಹೇಳಿದ್ರು ಅಮಿತ್ ಶಾ ಅವರು ಯಾರ ಮಾತಿಗೆ ಬೆಲೆ ಇದೆಯಪ್ಪ ನಿಮಗೆ ಸುಳ್ಳಿನಲ್ಲಿ ಶೂರಿದ್ದೀರಿ ಸುಳ್ಳೇ ನಿಮ್ಮ ಮನೆ ದೇವರು ಇಷ್ಟು ಸುಳ್ಳು ಹೇಳುವಂಥದ್ದು
ಚುನಾವಣೆಯಲ್ಲಿ ಸೋಮಣ್ಣವರು ಬಂದು ಬಸ್ಸು ಕಲ್ಯಾಣಕ್ಕೆ ನಮ್ಮ ಅಭ್ಯರ್ಥಿ ಗೆಲ್ಲಿಸಿ 7000 ಮನೆ ಕೊಡ್ತೀವಿ ಒಂದು ಮನೆ ಕೊಟ್ಟಿದ್ದೀರಾ ಬಡವರಿಗೆ ಮನೆ ಯಾರ್ಯಾರು ನಿರ್ಮಾಣ ಮಾಡ್ತಾ ಇದ್ದಾರೆ ಇವತ್ತು ಅಡಿಪಾಯ ಹಾಕೊಂಡಿದ್ದಂತವರು ಇವತ್ತು ಲಿಂಟಲ್ ಬಂದಂತವರು ಮೇಲ್ಚಾವಣಿ ಮಾಡಿದಂತವರು ಮುಕ್ತಾಯ ಮಾಡಿದಂತವರು ನಿಮಗೆ ಶಾಪ ಹಾಕ್ತಾ ಇದ್ದಾರೆ ಅವರು ಕಣ್ಣೀರು ಸುರಿಸ್ತಾ ಇದ್ದಾರೆ ಅವರು ಹೊರಗಡೆ ಸೌಕಾರ ಹತ್ರ ಬಡ್ಡಿಲ್ ದುಡ್ಡು ತಂದು ಇವತ್ತು ಮನೆ ಕಟ್ಟಿಕೊಂಡು ಇವತ್ತು ಅಳ್ತಾ ಇದ್ದಾರೆ ಆತ್ಮಹತ್ಯೆಗೆ ಬಂದಿದ್ದಾರೆ ಅವರ ಶಾಪ ನಿಮಗೆ ತಟ್ಟೋದಿಲ್ವಾ ನೀವೇ ಮಾಡಿದಿರಲ್ಲ ಪ್ರಮುಖವಾಗಿ ಬಿಜೆಪಿ ಅಭ್ಯರ್ಥಿ ಪ್ರಕಾಶ್ ಕಂಡ್ರೆ ಬಾಲ್ಕಿಯ ಪರಾಜಿತ ಅಭ್ಯರ್ಥಿ ಮತ್ತು ಕೇಂದ್ರದ ಭಗವಂತ ಕೂಬಾ ಸಾವಿರಾರು ಜನ ಏನು ಇದರಿಂದ ಇವತ್ತು ತತ್ತರಿಸಿ ಹೋಗಿದ್ದಾರೆ ಸಂಕಷ್ಟ ಚದಿಸ್ತಾ ಇದ್ದಾರೆ ಉತ್ತರ ಕೊಡಿ ಅವರಿಗೆ ನೈತಿಕತೆ ಇದೆಯಾ ನಿಮ್ಮ ಹತ್ರ ನಿಮಗೆ ಮಾನ ಮರ್ಯಾದೆ ಏನಾದರೂ ಇದೆಯಾ ಇವರೆಲ್ಲ ಲಜ್ಜೆಗೆಟ್ಟು ಹೋಗಿದ್ದಾರೆ ಇವರಿಗೆ ಯಾವುದೋ ಸ್ವಾಭಿಮಾನನೇ ಇಲ್ಲ ಅದಕ್ಕೆ ಇವತ್ತಿನ ದಿವಸ ಬೀದರ್ ಜಿಲ್ಲೆಯ ಏನು ನಮ್ಮ ಮತದಾರರಿದ್ದಾರೆ ಸ್ಥಳೀಯ ಸಂಸ್ಥೆಯಿಂದ ಅವರೆಲ್ಲರೂ ಜಾಗೃತರಿದ್ದಾರೆ ತಿಳಿದವರಾಗಿದ್ದಾರೆ ಇವರ ದುರಹಂಕಾರ ಇವರ ದರ್ಪ ಇವರ ಭ್ರಷ್ಟಾಚಾರ ಇವರ ಸ್ವಜನ ಪಕ್ಷಪಾತ ಇವರ ಜನವಿರೋಧಿ ನೀತಿ ಇದಕ್ಕೆಲ್ಲ ಸಿಡಿದೆದ್ದು ಈ ಚುನಾವಣೆಯಲ್ಲಿ ಏನು ಇವತ್ತಿನ ದಿವಸ 10ನೇ ತಾರೀಕಿಗೆ ನಡೀತಾ ಇದೆ ಅವರಿಗೂ ಮಾಹಿತಿ ಬಂದಿದೆ ಅವರು ಎಷ್ಟೇ ಆಮಿಷ ಒಡ್ಡಿದ್ರು ಎಷ್ಟೇ ದುಡ್ಡು ಕೊಡಲಿಕ್ಕೆ ಅವರು ಪ್ರಯತ್ನ ಮಾಡಿದ್ರು ಅವರ ದುಡ್ಡು ತಿರಸ್ಕಾರ ಮಾಡಿ ನಮಗೆ ಮತ ಹಾಕ್ತೀನಿ ಅಂತ ಹೇಳ್ತಾ ಇದ್ದಾರೆ ಹೀಗಾಗಿ ಇವತ್ತು ಜನ ನಾವೆಲ್ಲ ಔರಾದ್ಗೆ ಭೇಟಿ ಕೊಟ್ಟಿದ್ದೇವೆ ಬೀದರ್ಗೆ ಹೋಗಿದ್ದೇವೆ ಬಸ್ ಕಲ್ಯಾಣ ಆಯಿತು ಈಗ ಹೊಮ್ನಾಬಾದಲ್ಲಿ ಬಾಲ್ಕಿಯಲ್ಲಿ ಎಲ್ಲ ಕಡೆ ಕಾಂಗ್ರೆಸ್ ಪಕ್ಷದ ಅಲೆ ಇದೆ ಮತ್ತು ಈ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಏನು ಸಾಧನೆ ಶೂನ್ಯ ಇದೆ ಶೂನ್ಯ ಎಲ್ಲ ರಂಗಗಳಲ್ಲಿ ವಿಫಲರಾಗಿದ್ದಾರೆ ಆರ್ಥಿಕ ಕುಸಿತ ಆಗಿದೆ ದಿವಾಳಿ ಎದ್ದಿದೆ ಬೆಲೆ ಏರಿಕೆ ನೋಡಿದ್ರಿ ಪೆಟ್ರೋಲ್ ಡೀಸೆಲ್ ಅಡುಗೆ ಅನಿಲ್ ಸಿಲಿಂಡರ್ ಇವತ್ತು ಸ್ಟೀಲ್ ತಗೊಳ್ರಿ ಇವತ್ತೇನು ಸಿಮೆಂಟ್ ತಗೊಳ್ರಿ ಎಲ್ಲ ಅವಶ್ಯಕ ವಸ್ತುಗಳ ಬೆಲೆ ಜಾಸ್ತಿ ಆಗಿ ಇವರು ಬಡವರ ರಕ್ತ ಹೀರಿದ್ದಾರೆ ಬಡವರ ಜೇಬಿಗೆ ಕನ್ನ ಹಾಕಿದ್ದಾರೆ ಬಡವರೆಂದು ಇವರಿಗೆ ಇವತ್ತಿನ ದಿವಸ ಅವರಿಗೆ ಮರೆಯೋದಿಲ್ಲ ಅವರಿಗೆ 100%ಗೆ 100% ಅವರ ಶಾಪ ಅವರಿಗೆ ತಟ್ಟುತ್ತದೆ ಹೀಗಾಗಿ ಇವತ್ತು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಗೆಲುವು 100%ಗೆ 100% ಗ್ಯಾರಂಟಿ ಇದೆ ಆ ಒಂದು ನಿಟ್ಟಿನಲ್ಲಿ ಇವತ್ತು ನಮ್ಮೆಲ್ಲರ ಬಹುಮತದ ಅಭ್ಯರ್ಥಿಯಾಗಿ ಎಲ್ಲ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರುಗಳು ಒಗ್ಗಟ್ಟಾಗಿ ಜಿಲ್ಲೆಯಾದ್ಯಂತ ಪ್ರವಾಸ ಮಾಡಿ ಇವತ್ತು ನಾವು ಕಾರ್ಯಕರ್ತರಿಗೆ ವಿಶ್ವಾಸದಲ್ಲಿ ತೆಗೆದುಕೊಂಡಿದ್ದೇವೆ ಮತ್ತು ಚುನಾವಣೆ ಆದಮೇಲೂ ನಮ್ಮ ಅಭ್ಯರ್ಥಿ ಕಡೆಯಿಂದ ಏನೇನು ಭರವಸೆ ಕೊಟ್ಟಿದ್ದೇವೆ ಹಿಂದೆನೂ ನಮ್ಮ ಸರ್ಕಾರ ಇದ್ದಾಗ ಎಲ್ಲ ಭರವಸೆಯನ್ನು ಈಡೇರಿಸಿದ್ದೇವೆ ಈಗ ಮುಂದೆನೂ ನಾವು ಹೇಳಿದ್ದಂಗೆ ನಾವು ನಡೀತೀವಿ ಅನ್ನುವಂಥ ಮಾತನ್ನು ಹೇಳುತ್ತಾ ಇವತ್ತೇನು ಕೇಂದ್ರ ಸಚಿವರು ನಿರೀಕ್ಷೆ ಇಟ್ಕೊಂಡಿದ್ದರು ಜನ ಇವತ್ತು ಬೀದರ್ ಜಿಲ್ಲೆಗೆ ಪ್ರಪ್ರಥಮ ಬಾರಿಗೆ ಕೇಂದ್ರದ ಒಂದು ಸಚಿವ ಸ್ಥಾನ ಸಿಕ್ಕಿದೆ ಏನಾದರೂ ಅಭಿವೃದ್ಧಿ ಆಗ್ತದೆ ಹೊಸ ಒಂದು ನಾಂದಿ ಪ್ರಾರಂಭ ಆಗ್ತದೆ ಏನು ಮಾಡಿದ್ರಪ್ಪ ನಿಮ್ಮ ಕಾಲ್ಗುಣ ಹೆಂಗಿದೆ ನೋಡಿ ನೀವು ಬಂದ ನಂತರ ನಾಗರಿಕ ವಿಮಾನಯಾನ ಸ್ಥಗಿತಗೊಂಡಿದೆ ಒಂದೇ ಒಂದು ವಿಮಾನ ಹಾರಾಟ ಆಗ್ತಾ ಇಲ್ಲ ನೀವು ಬಂದ ನಂತರ ದೂರದರ್ಶನ ಕೇಂದ್ರ ಬಂದ್ ಆಗ್ತಾ ಇದೆ ನೀವು ಬಂದ ನಂತರ ಅನೇಕ ಇವತ್ತಿನ ದಿವಸ ಸರ್ಕಾರಿ ಸ್ವಾಮ್ಯದ ಕಾರ್ಖಾನೆಗಳು ಹರಾಜಾಗ್ತಾ ಇದ್ದಾವೆ ನೀವು ಬಂದ ನಂತರ ಇವತ್ತಿನ ದಿವಸ ನಾವು ನೋಡ್ತಾ ಇದ್ದೀವಿ ರೈತರಿಗೆ ಯಾವುದೇ ರೀತಿಯಲ್ಲಿ ಗೊಬ್ಬರ ಸಿಗ್ತಾ ಇಲ್ಲ ನೀವು ಬಂದ ನಂತರ ಇವತ್ತು ಬೆಳೆ ವಿಮೆ ಬಂದಿಲ್ಲ ಇವತ್ತು ಬೆಳೆ ವಿಮೆ ಯೋಜನೆ ಇಲ್ಲಿವರೆಗೆ ರೈತರಿಗೆ ನೀವು ಇವತ್ತಿನ ದಿವಸ ಅನ್ಯಾಯ ಆಗ್ತಾ ಇದೆ ಬರೀ ಏನು ಟೆಂಡರ್ ಮಾಡಿದ್ದಾರೆ ಬೆಳೆ ವಿಮೆ ಬರೀ ಉದ್ಯೋಗಪತಿಗಳಿಗೆ ಕೊಟ್ಟು ಶಾಮೀಲಾಗಿ ಅವ್ರ ಮೇಲೆ ಇವತ್ತಿನ ದಿವಸ ಅವರಿಗೆ ಘೋರವಾದಂಥ ಒಂದು ಅನ್ಯಾಯ ಆಗಿದೆ ನೀವು ಸಚಿವರಾದಮೇಲೆ ಕಲ್ಯಾಣ ಕರ್ನಾಟಕಕ್ಕೆ ಸಂಪೂರ್ಣ ನಿರ್ಲಕ್ಷ್ಯ ಮಾಡಿ ಇವತ್ತು ಕಲ್ಯಾಣ ಕರ್ನಾಟಕದ ಏನು ಅನುದಾನ ಇತ್ತು ಅನುದಾನನೂ ಇವತ್ತು ಬರೀ 10% ಅನುದಾನ ಖರ್ಚಾಗಿದೆ ಈ ವರ್ಷನೇ ಮುಗಿಲಿಕ್ಕೆ ಬಂತು ಮಾರ್ಚ್ ಬಂದರೆ ಯಾರು ಹೊಣೆ ಇದಕ್ಕೆ ಸಾವಿರಾರು ಜನ 20,000 ಹುದ್ದೆಗಳು ಖಾಲಿ ಇದ್ದರೂ ಒಂದೇ ಒಂದು ಹುದ್ದೆ ನಿಮ್ಮ ಕಾರ್ಯಕಾಲದಲ್ಲಿ ಸರ್ಕಾರದಲ್ಲಿ ಭರ್ತಿಯಾಗಿಲ್ಲ ಒಂದೇ ಒಂದು ದೊಡ್ಡ ನೀರಾವರಿ ಯೋಜನೆ
ಇವತ್ತು ಘೋಷಣೆ ಆಗಿಲ್ಲ ಬಸ್ಕೋಲ್ಯಾಂಡ್ ಲಿಫ್ಟ್ ಇದೆ ಮೇಕರ್ ಲಿಫ್ಟ್ ಇದೆ ನಾವು ಮಾಡಿದಾಗ ನಾವೇನು ಮಾಡಿದ್ದೇವೆ ಅದೇ ಇವತ್ತಿಗೂ ಅವೇ ಕಾರ್ಯಕ್ರಮಗಳು ನಡೆಯತಾ ಇದ್ದಾವೆ ನಗರದಲ್ಲಿ ನಗರೋತ್ಥಾನ ಯೋಜನೆ ಅಡಿಯಲ್ಲಿ ರಸ್ತೆ ಚರಂಡಿ ಕುಡಿಯುವ ನೀರು ಬೀದಿ ದೀಪ ಈ ಮೂಲಭೂತ ಸೌಕರ್ಯಗಳು ಕೊಡುವಂತದಕ್ಕೆ ನಾವು ಅನುದಾನ ಕೊಟ್ಟಿದ್ದೇವೆ ಅವೇ ಕಾರ್ಯಕ್ರಮ ನಡೆಯತಾ ಇದ್ದಾವೆ ನೀರಾವರಿ ಯೋಜನೆಯಲ್ಲಿ ಬಸ್ಕೋಲ್ಯಾಂಡ್ದಲ್ಲಿ 11 ಇವತ್ತು ಕೆರೆಗಳು ತುಂಬುವಂತ ಕಾರ್ಯಕ್ರಮಕ್ಕೆ 280 ಕೋಟಿ ರೂಪಾಯಿ ನಾವು ಮಂಜೂರು ಮಾಡಿದ್ದೇವೆ ಅವೇ ಕಾರ್ಯಕ್ರಮಗಳು ನಡೆಯತಾ ಇದ್ದಾವೆ ನಿಮ್ಮ ಸಾಧನೆ ಶೂನ್ಯ ಇದೆ ಬರಿ ಇವತ್ತಿನ ದಿವಸ ನೀವು ಪತ್ರಿಕಾ ಗೋಷ್ಠಿಯಲ್ಲಿ ಹೇಳಿಕೆ ಕೊಡೋದರಿಂದ ಏನು ಆಗೋದಿಲ್ಲ ಈಗಲಾದರೂ ಇವತ್ತು ಕನಿಷ್ಠ ಜನ ನಿಮಗೆ ತಕ್ಕ ಶಾಸ್ತ್ರಿ ಪಾಠ ಕಲಿಸ್ತಾರೆ ಇರುವ ಸಮಯದಲ್ಲಿ ಅಭಿವೃದ್ಧಿಯತ್ತ ಅಭಿವೃದ್ಧಿ ಬಗ್ಗೆ ಮಾತಾಡುವಂತದ್ದು ಕಲಿತುಕೊಳ್ಳಿ ಬರಿ ಸುಳ್ಳು ಹೇಳಿ ವೈಯಕ್ತಿಕ ವಿಚಾರಗಳನ್ನು ಪ್ರಸ್ತಾಪ ಮಾಡಿ ಅತ್ಯಂತ ನೀಚ ಮಟ್ಟದ ಕೆಳಮಟ್ಟದ ಹೇಳಿಕೆಗಳನ್ನು ಕೊಡುವಂತದ್ದು ಬಿಡ್ಲಿ ಅನ್ನುವಂತ ಮಾತನ್ನು ಪತ್ರಿಕಾ ಗೋಷ್ಠಿಯಿಂದ ಅಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಧನ್ಯವಾದ ನ್ಯೂ ವಿಶ್ವ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್ ಲಾಯಾ ಹೈ ಆಪ್ಕೆ ಲಿಯೆ ರಾಜಮಾತಾ ಜಿಜಾವ್ ಟೌನ್ಶಿಪ್ ನಿಯರ್ ಖಾನಾಪುರ್ ಬಸವ ಕಲ್ಯಾಣ್ ರಾಜಮಾತಾ ಜಿಜಾವ್ ಟೌನ್ಶಿಪ್ ಮೇ 2 BHK ಇಂಡಿಪೆಂಡೆಂಟ್ ಹೌಸ್ ವಿತ್ ಬೋರ್ವೆಲ್ ಸಿರ್ಫ್ 19,51,000 ಮೇ